ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ ಎಸ್ಪಿ ಆನಂದ್ ಕುಮಾರ್, ಗಂಗಾಧರ್ ಹತ್ಯೆ ಬಗ್ಗೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಕಾನ್ಸ್ಟೇಬಲ್ಸ್. ಸಾಯುವ ಮೊದಲೇ ಲೈಸೆನ್ಸ್ ಕೇಳಿದ್ದ, ಜೀವ ಭಯವಿದೆ ಅಂದಿದ್ದ, ಪರವಾನಿಗೆ ಪಡೆಯದೆ ಎನ್ಕೌಂಟರ್ ಆದ ಧರ್ಮರಾಜ್. ಎರಡು ಗುಂಪುಗಳ ನಡುವೆ ಭಾರೀ ಮಾರಾಮಾರಿ, 30 ಅಧಿಕ ಜನರಿಗೆ ಗಾಯ, 20 ಜನರ ವಿರುದ್ಧ ಪ್ರಕರಣ. ಕಂಬಿ ಹಿಂದೆ ಲಾಕಾದ ಚರ್ಚನ್ ಠಾಣೆ ಖಾಕಿ ಪಡೆ, ಗೋಪಾಲ್ ಅಲ್ಲೂರ್ ಸೇರಿ 3 ಕೃಷ್ಣನ ಜನ್ಮಸ್ಥಳಕ್ಕೆ ಇದೇ 28ರವರೆಗೆ ಪೊಲೀಸ್ ಕಸ್ಟಡಿಗೆ. ನಾನು ಅಮರ್ ಕಾಂಬಳೆ. ಭೀಮಾ ತೀರದ ರಕ್ತ ಚರಿತ್ರೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಪೊಲೀಸರ ತನಿಖೆ ನಂತರ ಈಗ ಸಿಐಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹಂತಕ ಗಂಗಾಧರ್ ಚರ್ಚನ್ ನಿಗೂಢ ಹತ್ಯೆ ಹಾಗೂ ಧರ್ಮರಾಜ್ ಎನ್ಕೌಂಟರ್ ಕುರಿತು ಮಾಹಿತಿ ಕಲೆ ಹಾಕೋದಕ್ಕೆ ಸಿಐಡಿ ತಂಡ ಶುರು ಮಾಡಿದೆ. ಈ ಮಧ್ಯೆ ವಿಚಾರಣೆಯಲ್ಲಿ ಬಂಧಿತ ಪೊಲೀಸ್ ಪೇದೆಗಳು ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇತ್ತ ಗಂಗಾಧರ್ ಹತ್ಯೆಯ ಆರೋಪ ಹೊತ್ತು ಪರಾರಿಯಾಗಿದ್ದಾನೆ ಎನ್ನಲಾದ ಸಿಪಿಐ ಎಂಬಿ ಅಸೋಡೆ ತಾನೆಲ್ಲೂ ಓಡಿ ಹೋಗಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಭೀಮಾ ತೀರದ ನಟೋರಿಯಸ್ ಹಂತಕ ಧರ್ಮರಾಜ್ ಎನ್ಕೌಂಟರ್ ಹಾಗೂ ಸಹೋದರ ಗಂಗಾಧರ್ ನಿಗೂಢ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿವೆ. ಸದ್ಯ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವ ಸಿಐಡಿ ಅಧಿಕಾರಿಗಳು ತನಿಖೆ ಶುರು ಮಾಡಿಕೊಂಡಿದ್ದಾರೆ. ವಿಜಯಪುರಕ್ಕೆ ಆಗಮಿಸಿದ ಸಿಐಡಿ ಎಸ್ಪಿ ಆನಂದ್ ಕುಮಾರ್ ಎದುರು ಸಿಐಡಿ ತಂಡದ ಅಧಿಕಾರಿಗಳು ಮಹತ್ವದ ಮಾಹಿತಿಗಳನ್ನು ನೀಡಿದ್ದಾರೆ. ಪ್ರಕರಣ ಕುರಿತು ತಾವು ತಯಾರಿಸಿದ ಕ್ರಿಯಾ ಯೋಜನೆಯನ್ನು ನೀಡಿದ್ದಾರೆ. ಗಂಗಾಧರ್ ಹತ್ಯೆಗೆ ಬಳಕೆ ಮಾಡಿದ ಪಿಎಸ್ಐ ಗೋಪಾಲ್, ಹಳ್ಳೂರ್ ಡಸ್ಟರ್ ಕಾರ್ ಹಂತಕ ಹನುಮಂತ್ ಪೂಜಾರಿ ಹಾಗೂ ಸಿದ್ಗೋಂಡ್ ತಿಕ್ಕುಂಡಿ ಗಂಗಾಧರ್ನನ್ನು ಒಯ್ಯಲು ಬಳಕೆ ಮಾಡಿದ ಬಿಳಿಯ ಸ್ಕಾರ್ಪಿಯೋ ಕಾರ್ ವಶಕ್ಕೆ ಪಡೆಯುವ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ತಮ್ಮ ತಂಡದಿಂದ ಮಾಹಿತಿ ಪಡೆದ ಸಿಐಡಿ ಎಸ್ಪಿ ಆನಂದ್ ಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರಕರಣ 100% ಮಾಡ್ತೀವಿ. ಪೊಲೀಸರು ಬಂಧಿಸಿರುವ ಆರೋಪಿಗಳನ್ನು ಮೊದಲು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸಲಿದ್ದೇವೆ. ನಂತರ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಹಿರಿಯ ಅಧಿಕಾರಿಗಳು ನಿಮಗೆ ನೀಡಲಿದ್ದಾರೆ ಎಂದರು. ಂತೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಬಂದಿದ್ದೀವಿ. ನಮ್ಮ ಸಂಪೂರ್ಣವಾದ ಟೀಮ್ ಬಂದಿದೆ. ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ. ಇನ್ವೆಸ್ಟಿಗೇಷನ್ ನಡೆಯುವಾಗ ಡೀಟೇಲ್ಗಳನ್ನು ಪ್ರೆಸ್ ಮುಂದೆ ಶೇರ್ ಮಾಡಬಾರ್ದು, ತಮಗೆಲ್ಲ ಗೊತ್ತಿರೋ ವಿಚಾರ. ಅದರಿಂದ ಇನ್ವೆಸ್ಟಿಗೇಷನ್ನು ಒಂದು ತಾತ್ವಿಕ ಹಂತಕ್ಕೆ ಬಂದಾಗ ನಾವು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀವಿ. ನಮ್ಮ ಇನ್ನೂ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವರುಗಳ ಮಾರ್ಗದರ್ಶನದಲ್ಲಿ ನಿಮಗೆಲ್ಲ ವಿವರಗಳನ್ನು ಅವರೇ ಕೊಡ್ತಾರೆ. ಇವಾಗ ನಾವು ನಾನು ಎಸ್ ಪಿ ಬಂದಿದ್ದೀನಿ, ಒಬ್ಬರು ಡಿ ಎಸ್ ಪಿ ಇದ್ದಾರೆ, 3 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಮತ್ತು ಸ್ಟಾಫ್ ಇದ್ದಾರೆ, ಮತ್ತು ಲೋಕಲ್ ಆಫೀಸರ್ಸ್ ಕೂಡ ನಮ್ಗೆ ಅಸಿಸ್ಟ್ ಮಾಡ್ತಿದ್ದಾರೆ. ತನಿಖೆಗೆ ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ ಸರ್. ಇವತ್ತೇನಾದರೂ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ನಿಮ್ಮ ವಶಕ್ಕೆ? ಅದೆಲ್ಲ ನಾವು ಹೇಳ್ತೀವಿ ನಿಮ್ಗೆ. ಇವಾಗ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇನ್ವೆಸ್ಟಿಗೇಷನ್ ಡೀಟೇಲ್ಸು ನಾವು ಯಾರಿಗೂ ಕೊಡಬಾರ್ದು. ಯಾಕಂದರೆ ತನಿಖೆಗೆ ಅದೆಲ್ಲ ತೊಂದರೆ ಆಗ್ತದೆ. ಅದರಿಂದ ತನಿಖೆ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬಂದ ನಂತರ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳು ನಿಮಗೆ ಎಲ್ಲ ರೀತಿಯ ವಿವರಗಳನ್ನು ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೇಳಬಾರ್ದು. ಹಿರಿಯ ಅಧಿಕಾರಿಗಳು ಯಾರು ಯಾವಾಗ ಬರ್ತಾರೆ? ಇವಾಗ ನಮ್ಮ ತನಿಖೆ ನಡೆಯೋ ವೇಳೆಯಲ್ಲಿ ಬರ್ತಾರೆ, ಇವಾಗ ವಿಸಿಟ್ ಮಾಡ್ತಾರೆ, ಬಂದಾಗ ನಿಮಗೆ ತಿಳಿಸ್ತೀನಿ. ಅದೆಲ್ಲ ನೀವೇ ಹೇಳ್ತಾನೆ ಇದೀರಲ್ಲ, ಮತ್ತೆ ನಮಗೆ ಯಾಕೆ ಈಗ ಅರೆಸ್ಟ್ ಮಾಡೋರು ಮಾಡಿರೋ ಸಂಖ್ಯೆ? ಅದೆಲ್ಲ ಕೊಡ್ತೀವಿ ನಾವು, ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ. ಎಂದು ಕೊಡ್ತೀವಿ ಇವಾಗ ನನಗೆ ಒಂದು ತಾತ್ವಿಕ ಹಂತಕ್ಕೆ ಬರ್ಬೇಕಲ್ಲ ರೀ. ಈಗ ನಾವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಪ್ರೆಸ್ ಮುಂದೆ ಹೇಳಿಬಿಟ್ರೆ ಇನ್ವೆಸ್ಟಿಗೇಷನ್ನು ನಮಗೆ ತೊಂದರೆ ಆಗೋಗ್ಬಿಡ್ತದೆ. ನಾವು ತನಿಖೆ ಅಂತೂ 100% ಪಕ್ಕಾ ಮಾಡ್ತಿದ್ವಿ, ಸಂಪೂರ್ಣವಾಗಿ ಲೀಗಲಿ ಲಾಫುಲ್ ಆಗಿ ಪಕ್ಕಾ ತನಿಖೆ ಮಾಡ್ತಾ ಇದ್ದೀವಿ. ಅದನ್ನು ಲಾಜಿಕಲ್ ಎಂಡ್ ತಗೊಂಡು ಅದನ್ನ ಹೇಳಕ್ಕಾಗತ್ತ? ಇನ್ವೆಸ್ಟಿಗೇಷನ್ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಅದು ನನಗೆ ಗೊತ್ತಿಲ್ಲ ಸರ್. 50% ಆದ್ರೆ ವರ್ಕ್ ಈ ಕೇಸ್ ಅಲ್ಲಿ ತನಿಖೆ ಅಂತೂ ಆನ್ ಟ್ರ್ಯಾಕ್ ಇದೆ. ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ವರ್ಕ್. ಈ ಮಧ್ಯೆ ಐಜಿಪಿ ಅಲೋಕ್ ಕುಮಾರ್ ತಂಡ ನಡೆಸಿರುವ ವಿಚಾರಣೆಯಲ್ಲಿ ಬಂಧಿತ 3 ಪೇದೆಗಳು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿದ್ದಾರೆ. ಪಿಎಸ್ಐ ಗೋಪಾಲ್ ಹಳ್ಳೂರ್ ತನ್ನ ಪ್ರೈವೇಟ್ ಡಸ್ಟರ್ ಕಾರ್ನಲ್ಲಿ ಗಂಗಾಧರ್ನನ್ನು ನಮ್ಮ ಜೊತೆಗೆ ಕಳಿಸಿದ್ದ. ಚರ್ಚನ್ ಕೊಂಕನ್ಗಾಂವ್ ನಡುವೆ ಅಂಬಾಭವಾನಿ ದೇವಸ್ಥಾನದ ಬಳಿ ನಿಂತಿದ್ದ ಸ್ಕಾರ್ಪಿಯೋ ಕಾರ್ನಲ್ಲಿದ್ದವರಿಗೆ ಗಂಗಾಧರ್ನನ್ನು ಒಪ್ಪಿಸುವಂತೆ ಹೇಳಿದ್ದ.
ಸ್ಕಾರ್ಪಿಯೋದಲ್ಲಿ ಗನ್ ದಾರಿಗಳು ಇದ್ದಿದ್ದರಿಂದ ಅನುಮಾನಗೊಂಡು ಸಿಪಿಐ ಅಸೋಡಿ ಅವರಿಗೆ ಕರೆ ಮಾಡಿದ್ವಿ. ಆಗ ಅವರು ವಾಹನದಲ್ಲಿ ಶಸ್ತ್ರಧಾರಿಗಳಾಗಿದ್ದ ಹನುಮಂತ್ ಪೂಜಾರಿ ಹಾಗೂ ಸಿದ್ಗೊಂಡ್ ಸಾಹುಕಾರ್ ಕೈಗೆ ನೀಡುವಂತೆ ಹೇಳಿದ್ರು. ಆಗ ಹಂತಕರನ್ನ ಕಂಡ ಗಂಗಾಧರ್ ಪೊಲೀಸರ ಮೋಸ ಮಾಡ್ಯಾರ್ರಿ ಎಂದು ಕೂಗ್ಯಾಡಿದ. ನಂತರ ಭೀಮಾ ತೀರದ ಹಿಂಗಣಿ ಬ್ಯಾರೇಜ್ಗೆ ಕರೆದೊಯ್ದು ಕತ್ತರಿಸಿ ಕೊಲೆ ಮಾಡಿದ್ದಾರೆ ಎಂದು ಹತ್ತೆ ಹಿಂದಿನ ಅಸಲಿ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ. ಇತ್ತ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದ್ದಂತೆ ಸಿಪಿಐ ಎಂಬಿ ಅಸೋಡೆ ಪರಾರಿಯಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಕರೆ ಮಾಡಿ ಸಿಪಿಐ ಅಸೋಡೆ ನಾನು ಪರಾರಿಯಾಗಿಲ್ಲ, ತಂದೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಕಳೆದ ತಿಂಗಳು 8ರಿಂದ ರಜೆಯಲ್ಲಿದ್ದೇನೆ, ಹತ್ಯೆಯಲ್ಲಿ ನನ್ನ ಪಾತ್ರವಿಲ್ಲ, ಅಧಿಕಾರಿಗಳು ಕರೆದರೆ ವಿಚಾರಣೆಗೆ ಹೋಗ್ತೀನಿ ಎಂದಿದ್ದಾರೆ. ಇಲ್ಲ ಬ್ರದರ್, ನಾ ಹೇಳ್ತೀನಿ ಕೇಳಿ, ನಾನು 8ನೇ ತಾರೀಕಿಂದ ರಜೆ ಮೇಲೆ ಇದ್ದೀನಿ ಇವತ್ತಿನವರೆಗೆ. ಇವಾಗ ನಮ್ಮ ಫಾದರ್ಗೆ ಮೈ ವಿಚಾರ ಇಲ್ಲ, ಈ ಸಪ್ರಿಂಗ್ ಫ್ರಾಮ್ ಸ್ಕಿನ್ ಡಿಸೀಸ್ ಬಿಪಿ ಶುಗರ್ ಆಗಿ ನಾವು ಲಾಸ್ಟ್ ಹೋದ ತಿಂಗಳ ಇಲ್ಲಿ ಜೈಲ್ ಹತ್ತಿರ ಅಡ್ಮಿಟ್ ಮಾಡಿದ್ದೀವಿ ಒಂದು ವಾರ. ಈಗ ಅವರಿಗೆ ಸೀರಿಯಸ್ ಆಗ್ಬಿಟ್ಟದ, ಹಿಂಗಾಗಿ ನಮ್ಮ ಮೈ ನಮ್ಮ ಫಾದರ್ ಮೈ ವಿಚಾರಿಸೋದಕ್ಕೆ ನಾನು ಕಳೆದ 8ನೇ ತಾರೀಕಿಂದ ಇಲ್ಲಿವರೆಗೆ ನಾ ರಜೆ ಮೇಲೆ ಇದ್ದೀನಿ. ರಜೆ ಮೇಲೆ ಹಳ್ಳಿ ಒಳಗ ಅಲ್ಲಿ ಕವರೇಜ್ ಬರಲ್ಲ, ಹಿಂಗಾಗಿ ಅದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಾನು ಪೇಪರ್ ನಾಗ ನೋಡಿದೆ, ಆಮೇಲೆ ಟಿವಿ ಬರಕ್ ನನಗೆ ಯಾರು ಹೇಳಿರ್ಲಿ ಊರಾಗ. ಇದೇನಪ್ಪ, ನಾನು ಪೊಲೀಸ್ ಆಫೀಸರ್ ಆಗಿ ನಾ ಯಾಕೆ ಅಪ್ಸಿಡೆಂಟ್ ಆಗ್ಲಿ, ನಾನು ಯಾರು ಪಬ್ಲಿಕ್ ಅಪ್ಸಿಡೆಂಟ್ ಆಗ್ಲಿಕ್ಕೆ? ಐ ಆಮ್ ನಾಟ್ ಎ ಪಬ್ಲಿಕ್, ಆಮೇಲೆ ಗವರ್ಮೆಂಟ್ ಸರ್ವೆಂಟ್ ಇದೀನಿ, ಅಪ್ಸಿಡೆಂಟ್ ಆಗ್ತಕ್ಕಂತ ಪ್ರಮೇ ನನಗೆ ಇಲ್ಲ. ಎರಡನೇದು, ಇದೇನ ಆರೋಪ ನನ್ನ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಇದನ್ನ ಸಿಒಡಿ ಅವರು ನಿಷ್ಪಕ್ಷವಾಗಿ ಸಿಐಡಿ ಅವರು ತನಿಖೆ ಮಾಡ್ತಿದ್ದಾರೆ, ಮಾಡ್ಲಿ. ಅವ್ರಿಗೆ ನಾನು ಯಾರು ಇಲ್ಲಿವರೆಗೆ ಕರೆದಿಲ್ಲ ವಿಚಾರಣೆಗೆ. ವಿಚಾರಣೆ ಕರೆದನ್ನ ಹಾಜರಾಗ್ತೀನಿ, ಯಾವತ್ತೇ ಕರೆದ ಹಾಜರಾಗ್ತೀನಿ. ಇನ್ನು ಸಿಐಡಿ ಎಸ್ಪಿ ಆನಂದ್ ಕುಮಾರ್ ವಿಜಯಪುರದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಸಿಐಡಿ ಎಡಿಜಿಪಿ ಚರಣ್ ರೆಡ್ಡಿ ಆಗಮಿಸುವ ಸಾಧ್ಯತೆಗಳಿವೆ. ಮತ್ತೊಂದೆಡೆ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಸಿಐಡಿ ಈಗಾಗಲೇ ಇಂಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದೆ. ವಿಚಾರಣೆಯಲ್ಲಿ ಮತ್ತಾವೆಲ್ಲ ಸ್ಫೋಟಕ ಸುದ್ದಿಗಳು ಹೊರಬೀಳುತ್ತವೆ ಅನ್ನೋದಕ್ಕೆ ಕಾದು ನೋಡಬೇಕಿದೆ. ಆತ್ಮರಕ್ಷಣೆಗಾಗಿ ಆಯುಧ ಪರವಾನಗಿಯನ್ನು ಹಂತಕ ಧನ್ವರಾಜ್ ಚರ್ಚನ್ ಕೇಳಿದೆ ಎನ್ನುವ ಮಾಹಿತಿ ಬಯಲಿಗೆ ಬಂದಿದೆ. ಸಾಯುವ ಒಂದು ತಿಂಗಳ ಮೊದಲು ಅರ್ಜಿ ಸಲ್ಲಿಕೆ ಮಾಡಿದ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ನನಗೆ ಜೀವ ಭಯವಿದೆ, ಆಯುಧಕ್ಕಾಗಿ ಪರವಾನಗಿ ನೀಡಿ ಎಂದು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಭೀಮಾ ತೀರದ ಹಂತಕ ಧರ್ಮರಾಜ್ ಚರ್ಚನ್ ಅರ್ಜಿ ಸಲ್ಲಿಸಿದ್ದ ಎಂಬ ಮಾಹಿತಿ ಸಿಕ್ಕಿದ್ದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ದೊರೆತಿವೆ. ಎನ್ಕೌಂಟರ್ಗೂ ಒಂದು ತಿಂಗಳ ಮುಂಚೆಯಷ್ಟೇ ಅರ್ಜಿ ಸಲ್ಲಿಕೆ ಮಾಡಿದ ಧರ್ಮರಾಜ್ ಚರ್ಚನ್ ದಿನಾಂಕ 16/9/2017 ಅರ್ಜಿ ಸಲ್ಲಿಸಿದ್ದ. ಅಷ್ಟರಲ್ಲೇ ಪಿಎಸ್ಐ ಗೋಪಾಲ್ ಹಳೂರು ಕೈಯಲ್ಲಿ ಎನ್ಕೌಂಟರ್ ಆಗಿದ್ದಾನೆ. ಭೀಮಾ ತೀರದ ಹಂತಕರಿಂದ ಕುಖ್ಯಾತಿ ಪಡೆದಿರುವ ವಿಜಯಪುರದಲ್ಲಿ ಭಾರೀ ಗುಂಪು ಘರ್ಷಣೆ ನಡೆದಿದೆ. ಘರ್ಷಣೆಯಲ್ಲಿ ಕಚ್ಚಾ ಬಾಂಬ್ಗಳು ಬಳಕೆಯಾಗಿದ್ದು ಇದನ್ನು ಕಂಡ ಸ್ವತಃ ಪೊಲೀಸ್ ಇಲಾಖೆ ಬೆಚ್ಚಿಬಿದ್ದಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಹೊಡೆದಾಟದಲ್ಲಿ 16 ಜನರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದೆ, 20ಕ್ಕೂ ಹೆಚ್ಚು ಜನರು ಜೈಲು ಪಾಲಾಗಿದ್ದಾರೆ. ಅಷ್ಟಕ್ಕೂ ಈ ಮಾರಾಮಾರಿ ನಡೆದಿದ್ದೇಕೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಭೀಮಾ ತೀರ ರಕ್ತ ಚರಿತೆಯಿಂದ ಕುಖ್ಯಾತಿ ಪಡೆದಿರುವ ವಿಜಯಪುರದಲ್ಲಿ ನಡೆದ ಗುಂಪು ಘರ್ಷಣೆಯೊಂದು ಅಕ್ಷರಶಃ ಕಾಕಿಗಳನ್ನ ಬೆಚ್ಚಿ ಬೀಳಿಸಿದೆ. ನಗರದ ಹರಣ ಶಿಕಾರಿ ಕಾಲೋನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದಿದೆ. ನಂತರ ಇದು ತಾರಕಕ್ಕೆ ತಲುಪಿ ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿವೆ. ಆದರೆ ಆ ನಂತರವೇ ಫೀಲ್ಡ್ಗೆ ಇಳಿದಿದ್ದು ಕಚ್ಚಾ ಬಾಂಬ್ಗಳು ಮುಂಡರ್ಗಿ ಗದಗ್ ಹುಬ್ಬಳ್ಳಿ ಕಡೆಗಳಿಂದ ತಂದು ಮನೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಿದ್ದ ಕಚ್ಚಾ ಬಾಂಬ್ಗಳನ್ನು ಜನರು ಪರಸ್ಪರ ಎರಚೋದಕ್ಕೆ ಆರಂಭಿಸಿದ್ದಾರೆ. ಇನ್ನು ಕೆಲವರು ಎದುರಿನ ಗುಂಪಿನವರ ಮೇಲೆ ಕಾರದ ಪುಡಿ ಬಿಯರ್ ಬಾಟಲ್ ಹಾಗೂ ಕಲ್ಲು ತೂರಾಟ ನಡೆಸಿದ್ದಾರೆ. ಪರಿಣಾಮ 20ಕ್ಕೂ ಅಧಿಕ ಮಹಿಳೆಯರು ಪುರುಷರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ಬಿಜೆಪಿ ಮಾಡಿವ್ ಈಗ ನಮ್ಮ ದೀಪೆ ವಾಸು ಗುರೆ ರಾಜು ನಾರಾಯಣ ಎಲ್ಲ ಕೂಡಿ ಒತ್ತಾಟಿಗೆ ಮಾಡಿ ನೀವು ಕಾಂಗ್ರೆಸ್ ಮಾಡ್ತೀವಿ ಅಥವಾ ನಿಮ್ಗೆ ಹೊಡಿತೀವಿ ಪಡಿತೀವಿ ಅನ್ನೋದು ನಾವು ನೋಡಪ್ಪ ಮೊದಲಿಂದ ಮಾಡಿವ್. ಅದ್ರಾಗ ನಮ್ಮ ಮೋಹಿನಿ ಅಧ್ಯಕ್ಷರು ಅದಾರ ಬಿಜೆಪಿ, ಆ ಲೆಕ್ಕದಿಂದ ಏನು ಬಿಜೆಪಿ ಬಿಡಂಗಿಲ್ಲ. ಏನೋ ನಮ್ಮ ಜೀವನ ಹೋಗ್ಲಿ, ಬಿಜೆಪಿ ಮಾಡೇ ಮಾಡ್ತೀವಿ ಅಂತೀವಿ ನಾವು ಬಡ್ದಾಡ್ದೀವಿ. ಆಶಿದ್ರು ನಮ್ಮ ಚಿಟ್ಟಪುಟ ನಮ್ಮ ಅಂಗಡಿ ನಡೆಸಿದ್ವಿ, ಅಂಗಡಿನ ಹೊಡೆದಾರ ಎಲ್ಲ ಪತ್ರೆ ಕಿತ್ತಾರ ಎಲ್ಲ ತೇಜರಿ ಹೊಡೆದಾರ. ಅದ್ರಾಗ ರೊಕ್ಕ ಇದೆ, ರೊಕ್ಕನ ಒಯ್ದಾರ ಬಂಗಾರ ಒಯ್ದಾರ. ನೋಡ್ರಿ ತೋರಿಸ್ತೀನಿ ಗುರಿ ಮೇನ್ ಬಾಕ್ಸ್ ಬಸ್ ಕಾಳೆ ಲಕ್ಷ್ಮಣ ಕಾಂಗ್ರೆಸ್ ಅವ್ರಿ ಗುರಿ ಅವ್ರ ಬಾಕ್ಸ್
ರಾಜು ಚವ್ಹಾಣ ಅವ್ರು ರೊಕ್ಕ ಕೊಡವ ಏ ಹೋಗ್ರಿ ನೀವು ಬಡೀರಿ ಹೊಡೀರಿ ಬಡೀರಿ ತೊಡ್ರಿ ನಿಮ್ದು ಏನ್ ಬಂದಿರ ನಾನು ನೋಡ್ತೇನೆ ಅಂತ ರಾಜು ಚವ್ಹಾಣ ಅನ್ನವ ಇಲ್ಲ ಇವತ್ ನಿಮ್ಗೆ ಇಟ್ಟಂಗಿ ಹೊಡೆದಾರಿ ಮಾಮಲಿಂದ ಹೊಡೆದಾರ ಬಾಟ್ಲಿ ಹಚ್ಚಾರ ಎಲ್ಲಾ ಹಚ್ಚಾರ ಮಾಡಿಲ್ರಿ ನಮ್ ಹಿಡಿಯ ಪೊಲೀಸ್ ಹೊಡೆಯಕತ್ತಾರ ಈಗ ನಮ್ ಹುಡುಗರು ಟೆಂತ್ ಕಲ್ತಾನ್ಗ ಹೇಳ್ಕೊಂಡು ಹೋಯ್ತಾರ ಇದಾರ ಸಾಲಿ ಕಲಿ ಅವ್ರ ದೊಡ್ಡ ಹುಡುಗ್ರಿ ಅಂತ ಪೊಲೀಸ್ ಹೇಳ್ಕೊಂಡು ಹೋಯ್ತಾರ. ಇನ್ನು ಮಾರಾಮಾರಿ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಡಿಎಸ್ಪಿ ಅಶೋಕ್ ನೇತೃತ್ವದ ಪೊಲೀಸ್ ತಂಡ ಲಾಠಿ ಚಾರ್ಜ್ ನಡೆಸಿದೆ. ಮನೆಯಲ್ಲಿ ಕಚ್ಚಾ ಬಾಂಬ್ಗಳನ್ನ ಸಂಗ್ರಹಿಸಿಕೊಂಡು ಅಡಗಿ ಕುಳಿತಿದ್ದವರನ್ನ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರ ಬಳಿ ಕಚ್ಚಾ ಬಾಂಬ್ ಕಾರದ ಪುಡಿ ಸಿಕ್ಕಿವೆ. ಪೊಲೀಸರ ಪರಿಶೀಲನೆ ನಡೆಸುತ್ತಿದ್ದ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಳ್ಳಬಟ್ಟಿ ಸಾರಾಯಿ ಕೂಡ ಪತ್ತೆಯಾಗಿದೆ. ಅಷ್ಟಕ್ಕೂ ಘಟನೆ ಕಾರಣ ಏನು ಅಂದ್ರೆ, ಕಳೆದ ಕೆಲವು ದಿನಗಳಿಂದ ಹರಣಿ ಶಿಕಾರಿ ಕಾಲೋನಿಯ ನಾಯಕನಾಗೋದಕ್ಕಾಗಿ ಪೂಜಾರಿ ಹಾಗೂ ಗೌಡ ಅನ್ನೋ ಎರಡು ಗುಂಪುಗಳ ನಡುವೆ ತಕರಾರು ಶುರುವಾಗಿತ್ತು. ನಿನ್ನೆ ಪೊಲೀಸರ ಸಮ್ಮುಖದಲ್ಲಿ ಕಾಂಪ್ರಮೈಸ್ ಮಾಡಲು ಪ್ರಯತ್ನಿಸಲಾಗಿತ್ತಾದ್ರೂ ಪ್ರಯೋಜನವಾಗಿರಲಿಲ್ಲ. ಎರಡು ಗುಂಪುಗಳು ಪರಸ್ಪರ ಗೋಲ್ಗುಮ್ಮಟ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದರು. ದೂರಿನ ಹಿನ್ನೆಲೆ ಇಂದು ಪೊಲೀಸರು ವಿಚಾರಣೆಗೆ ಹೋದಾಗ ಎರಡು ಗುಂಪುಗಳು ಮತ್ತೆ ಗಲಾಟೆ ಶುರು ಮಾಡಿಕೊಂಡಿವೆ ಎನ್ನಲಾಗಿದೆ. ಬರೇ ಹೊಡೆಯಾಕ್ ಬಡುದು ಬರುದು, ಒಂದ್ ಚಾ ಕುಡಿದು ತಿನ್ನುವುದು, ಒಂದು ಊಟ ಮಾಡುದು ಪುರ್ಸತ್ಗಿಲ್ಲ, ಕಲ್ಲು ಹೋಗಿದ್ದು ಅವು ಇವು ಬ್ಯಾಟಿ ಗಾಡಿ ಹಾಕ ಅಂತ ಗೋಳಾ ತಂದು ಹೋಗಿದ್ರಿ ಮನೆ ಮೇಲೆ ಆಟೋ ರಿಕ್ಷಾ ಹೊಡೆದಾರ್ರಿ ಅಂತದೆಲ್ಲ ಬರೇ ಅವ್ರದೇ ದಬ್ಬಳಿಕೆ ಬಾಳ ನಡೆದೈತಿ ನೋಡ್ರಿ. ಮನೆ ತಿಜೂರಿ ಹೊಡೆದಾರ್ರಿ, ಎಲ್ಲ ಮನೆಯಾಗಿಂದ ಭಾಂಡೆ ಎಲ್ಲ ಮುರಿದು ಹೋಗ್ಯಾರ್ರಿ, ಆಡುಗಳನ್ನು ಸಾಯಿ ಹೊಡೆದಾರ್ರಿ, ಹಂಗ ಮಾಡಿ ಹೋಗ್ಯಾರ್ರಿ. ಅದೇ ರೀ ಅದೇ ಪರಶುರಾಮ ಇಜ್ಜು ಮತ್ತ ಮಾರಿ ರಾಜು ಪರಶುರಾಮ ರಾಪ ಮತ್ತ ಬಸಾಪ ಮಹೇಶಿ ಅವ್ರದ ಎಲ್ಲಾರ್ದ ರವಿ ಅವ್ರದೇ ಅಟ್ ಭಾಳ ಬೆಂಬ ಅತ್ತಂದ್ರ ಅಟ್ ಬೆಂಗುಡಿಗೆ ಇದು ರೀ ಎರಡಕ್ ಚಾಲು ಆಗೈತೆ. ಈಗ ಎರಡ್ ತಿಂಗಳು ಚಾಲು ಆಗೈತಿ ನೋಡ್ರಿ ಅಟ್ಟೆ, ಇವತ್ತು ಬಾಳ ಜೋರ ಆಗೈತಿ. ಗುಂಪು ಘರ್ಷಣೆ ಹಿನ್ನೆಲೆ ಸದ್ಯಕ್ಕೆ 20ಕ್ಕೂ ಅಧಿಕ ಜನರನ್ನ ಬಂಧಿಸಿ ಗೋಲ್ಗುಮ್ಮಟ್ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಇತ್ತ ಪೊಲೀಸ್ ಕಾರ್ಯಾಚರಣೆ ವೇಳೆ ಸಿಕ್ಕ ಕಳ್ಳಬಟ್ಟಿಯನ್ನ ನಾಶಪಡಿಸಿದ್ದಾರೆ. ಒಟ್ಟಿನಲ್ಲಿ ಗುಂಪು ಘರ್ಷಣೆಯಲ್ಲಿ ಕಚ್ಚಾ ಬಾಂಬ್ಗಳು ಬಳಕೆಯಾಗಿದ್ದು ಸ್ವತಃ ಖಾಕಿ ಪಡೆಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಭೀಮಾ ತಿರುವ ಹಂತಕ ಗಂಗಾಧರ್ ಚರ್ಚನ್ ನಿಗೂಢ ಹತ್ಯೆ ತೀವ್ರಗೊಂಡಿದೆ. ನಟೋರಿಯಸ್ ಹಂತಕ ಧರ್ಮರಾಜ್ ಚರ್ಚನ್ ಎನ್ಕೌಂಟರ್ ನಡೆಸಿದ ದಿನವೇ ಆತನ ಸಹೋದರ ಗಂಗಾಧರ್ ನನ್ನ ಎದುರಾಳಿ ಗ್ಯಾಂಗಿಗೆ ನೀಡುವ ಆರೋಪ ಅಡಿಯಲ್ಲಿ ಇವತ್ತು ಪಿಎಸ್ಐ ಸೇರಿ ಮೂವರು ಪೇದೆಗಳು ಜೈಲು ಸೇರಿದ್ದಾರೆ. ಗಂಗಾಧರ್ ಹತ್ಯೆ ಪ್ರಕರಣದಲ್ಲಿ ಖಾಕಿಗಳು ಶಾಮೀಲಾಗಿರುವ ವಾಸನೆ ಬಂದಿತ್ತು. ಆದರೆ ಈಗ ಖಾಕಿಗಳೇ ಕಂಬಿ ಹಿಂದೆ ಹೋಗಿದ್ದು ಭೀಮಾತೀರದ ರಕ್ತ ಚರಿತ್ರೆಗೆ ಮತ್ತಷ್ಟು ಟ್ವಿಸ್ಟ್ ದೊರೆತಿದೆ. ಭೀಮಾತೀರದಲ್ಲಿ ಹಲವು ಕ್ರಿಮಿನಲ್ಗಳ ಮೇಲೆ ಫೈರಿಂಗ್ ಮಾಡುವ ಮೂಲಕ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರು ಮಾಡಿಕೊಂಡಿದ್ದ ಚರ್ಚನ್ ಪಿಎಸ್ಐ ಗೋಪಾಲ್ ಹಳ್ಳೂರ್ ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ. ಹಂತಕ ಮೋಸ್ಟ್ ಡೆಡ್ಲಿ ಅಂಡ್ ಡೇಂಜರಸ್ ಹಂತಕ ಧರ್ಮರಾಜ್ ಚರ್ಚನ್ ಎನ್ಕೌಂಟರ್ ಬಳಿಕ ಆತನ ಸಹೋದರ ಗಂಗಾಧರ್ನನ್ನ ಹಂತಕ ಹನುಮಂತ್ ಪೂಜಾರಿ ಕೈಗೆ ಒಯ್ದು ಕೊಟ್ಟಿದ್ದಾರೆ ಅನ್ನೋ ಆರೋಪ ಈಗ ಚರ್ಚನ್ ಖಾಕಿ ಪಡೆಯನ್ನ ಸುತ್ತಿಕೊಂಡಿವೆ. ಗಂಗಾಧರ್ನನ್ನ ಹತ್ಯೆ ಮಾಡಿದ್ದಾಗಿ ಒಪ್ಪಿಕೊಂಡಿರುವ ಹನುಮಂತ್ ಪೂಜಾರಿ, ಮೂವರು ಪೊಲೀಸರು ನನಗೆ ಗಂಗಾಧರ್ನನ್ನ ತಂದು ಕೊಟ್ಟಿದ್ದರು ಅಂತ ಹೇಳುವ ಮೂಲಕ ಖಾಕಿಗಳಲ್ಲಿ ತಲ್ಲಣ ಮೂಡಿಸಿದ್ದ. ಅಂತೆಯೇ ಗಂಗಾಧರ್ ತಾಯಿ ನೀಡಿದ ದೂರಿನ ಹಿನ್ನೆಲೆ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಐಜಿಪಿ ಅಲೋಕ್ ಕುಮಾರ್ ನೇತೃತ್ವದ ತಂಡ ಪಿಎಸ್ಐ ಗೋಪಾಲ್ ಹಳ್ಳೂರ್, ಪೇದೆಗಳಾದ ಚಂದ್ರಶೇಖರ್ ಜಾಧವ್, ಸಿದ್ದಾರೂಢ್ ರೂಗಿ, ಗದ್ದಪ್ಪ ನಾಯ್ಕೊಡಿ ಎಂಬುವರನ್ನ ಬಂಧಿಸಿ ವಿಜಯಪುರ ಕೇಂದ್ರ ಕಾರಾಗಾರಕ್ಕೆ ಕಳುಹಿಸಿದ. ನಗರದ ಡಿಎಸ್ಪಿ ಕಚೇರಿಯಲ್ಲಿ ಆರೋಪಿಗಳ ವಿಚಾರಣೆ ನಡೆಯುತ್ತಿದ್ದರಿಂದ ಪಿಎಸ್ಐ ಹಾಗೂ ಪೇದೆಗಳ ಮನೆಯವರು ನೆರೆದಿದ್ದರು. ಇನ್ನು ಇದೇ ಪ್ರಕರಣಕ್ಕೆ ತನಿಖೆಯನ್ನ ವಹಿಸಿಕೊಂಡಿರುವ ಬೆಂಗಳೂರು ಸಿಐಡಿ ತಂಡ ಕೂಡ ಭೀಮಾತೀರಕ್ಕೆ ಎಂಟ್ರಿ ಕೊಟ್ಟಿದೆ. ಗಂಗಾಧರ್ ತಾಯಿ ವಿಮಲಾಬಾಯಿ ಮಗನನ್ನ ಹತ್ಯೆಯಾಗಿದೆ, ಹುಡುಕಿ ಕೊಡುವಂತೆ ಗುಲ್ಬರ್ಗಾ ಹೈಕೋರ್ಟ್ಗೆ ಹೆವಿಯೆಸ್ಟ್ ಕಾರ್ಪಸ್ ಸಲ್ಲಿಕೆ ಮಾಡಿದಳು. ನಂತರ ಹೈಕೋರ್ಟ್ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ನೀಡಿತು. ಈ ಪ್ರಕರಣದಲ್ಲಿ ಖಾಕಿಗಳ ಮಿಲಾಪಿಯ ವಾಸನೆ ಬರುತ್ತಿದ್ದರಿಂದ ಐಜಿಪಿ ಅಲೋಕ್ ಕುಮಾರ್ ಪ್ರಾಮಾಣಿಕ ತನಿಖೆಗಾಗಿ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಿದ್ದಾರೆ. ಈಗಾಗಲೇ ಪಿಎಸ್ಐ ಗೋಪಾಲ್ ಹಳ್ಳೂರು ಸೇರಿ ಮೂವರು ಪೇದೆಗಳ ಮೇಲೆ ಕೊಲೆ, ಕೊಲೆಗೆ ಮಸಲತು, ಸಹಕಾರ, ಸಾಕ್ಷಿನಾಶ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಜೈಲ್ಗೆ ಕಳುಹಿಸಲಾಗಿದೆ. ಸಿಐಡಿ ಅಧಿಕಾರಿಗಳ ತನಿಖೆ ಕೈಗೆತ್ತಿಕೊಳ್ಳಲಿದ್ದಾರೆ. ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದ್ದಾರೆ ಹನುಮಂತ್ ಪೂಜಾರಿ ಸಿದ್ದರಾಮಿಕೊಂಡು. ಇವತ್ತು ಈ ಕೇಸ್ ಏನು ಕೆಲವು ಎವಿಡೆನ್ಸಸ್ ಮೇಲೆ ಗೋಪಾಲ್ ಹಳ್ಳೂರ್
ಆಮೇಲೆ ಅಲ್ಲಿ ಕೆಲಸ ಚೆನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿರೋದು ಮೂರು ಪಿ ಸಿ, ರೋಗಿ ಫಸ್ಟ್ ರೋಗಿ, ಆಮೇಲೆ ಸೆಕೆಂಡ್ ಇಸ್ ಜಾಧವ್, ಥರ್ಡ್ ಇಸ್ ನಾಯ್ಕೊಡಿ. ಇವರು ನಾಲ್ಕು ಜನಗೆ ಈಗ ಅರೆಸ್ಟ್ ಆಗ್ತಾ ಇದೆ. ನಮ್ಮ ಈ ಕೇಸ್ ಯಾರು ತನಿಖಾಧಿಕಾರಿ ಇದ್ದಾರೆ ಸಿ ಪಿ ಐ ಚೆನ್ ಇವರ ನೇತೃತ್ವದ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದಕ್ಕೆ ಇದು ಎವಿಡೆನ್ಸಸ್ ಬಂದಿದೆ. ಇದು ಎವಿಡೆನ್ಸಸ್ ಮೇಲೆ ಈಗ ನಾಲ್ಕು ಜನ ಇವರು ಅರೆಸ್ಟ್ ಆಗ್ತಾ ಇದ್ದಾರೆ. ಇವರಿಗೆ ಈಗಾಗಲೇ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೆ. ಆ್ಯಂಡ್ ಈ ಕೇಸ್ದು ಮುಂದಿನ ಇನ್ವೆಸ್ಟಿಗೇಷನ್ ಈಗ ಇವತ್ತು ಸಂಜೆ ಸಿ ಐ ಡಿ ತಂಡ ಈಗಾಗಲೇ ಬಂದಿದೆ. ಇವತ್ತು ಎಲ್ಲ ಸಂಜೆದು ಇವರು ಹ್ಯಾಂಡ್ ಓವರ್ ತಗೊಂಡು ಇವತ್ತು ಸಂಜೆಯಿಂದ ಸಿ ಐ ಡಿ ಅವರು ಇವರದ್ದು ಇನ್ವೆಸ್ಟಿಗೇಷನ್. ಒಟ್ಟಿನಲ್ಲಿ ಈ ಹಿಂದೆ ಭೀಮಾ ತೀರದಲ್ಲಿ ನಡೆಯುತ್ತಿರುವ ಪಾತಕ ಕೃತ್ಯಗಳು ಈ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಸದ್ಯ ಗಂಗಾಧರ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪಿಎಸ್ಐ ಗೋಪಾಲ್ ಹಾಗೂ ಕಾಕಿ ಪಡೆ ಅಪರಾಧಿಗಳಿಗಾಗಿ ಪರ್ಮನೆಂಟ್ ಜೈಲಲ್ಲೇ ಸೆಟ್ಲ್ ಆಗ್ತಾರಾ ಅಥವಾ ನಿರಪರಾಧಿಗಳು ಅಂತ ಹೊರಗೆ ಬರ್ತಾರಾ ಅನ್ನೋದು ಸಿಐಡಿ ತನಿಖೆಯಿಂದ ಹೊರಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ ಎಸ್ಪಿ ಆನಂದ್ ಕುಮಾರ್ ಗಂಗಾಧರ್ ಹತ್ಯೆ ಬಗ್ಗೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಕಾನ್ಸ್ಟೇಬಲ್ಸ್. ಸಾಯುವ ಮೊದಲೇ ಲೈಸೆನ್ಸ್ ಕೇಳಿದ್ದ, ಜೀವ ಭಯವಿದೆ ಎಂದಿದ್ದ, ಪರವಾನಿಗೆ ಪಡೆಯದೆ ಎನ್ಕೌಂಟರ್ ಆದ ಧರ್ಮರಾಜ್. ಎರಡು ಗುಂಪುಗಳ ನಡುವೆ ಭಾರಿ ಮಾರಾಮಾರಿ, 30ಕ್ಕೂ ಅಧಿಕ ಜನರಿಗೆ ಗಾಯ, 20 ಜನರ ವಿರುದ್ಧ ಪ್ರಕರಣ. ಕಂಬಿ ಹಿಂದೆ ಲಾಕಾದ ಚರ್ಚನ್ ಠಾಣೆ ಕಾಕಿ ಪಡೆ, ಗೋಪಾಲಲ್ಲೂರು ಸೇರಿ ಮೂವರು ಕೃಷ್ಣನ ಜನ್ಮಸ್ಥಳಕ್ಕೆ, ಇದೇ 28ರವರೆಗೆ ಪೊಲೀಸ್ ಕಸ್ಟಡಿಗೆ. ಮತ್ತೆ ಎಫ್.ಎಂ.ಆರ್. ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್.ಎಂ. ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.